ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ ಆರ್ ಕೆ ಟಿವಿ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಮಕೃಷ್ಣ ನಾಯ್ಕ್. ಬಂಧುಗಳೇ, ಮಾರುತಿ, ಶ್ರೀರಾಮದೂತ, ಪವನಸುತ, ಕೇಸರಿ ನಂದನ, ಬಜರಂಗಿ ಎಂಬೆಲ್ಲ ಹೆಸರಿನಿಂದ ಕರೆಯುವ ಆಂಜನೇಯ ಸ್ವಾಮಿಯು ನೆಲೆ ನಿಲ್ಲದ ಊರುಗಳೇ ಇಲ್ಲ ಎಂದು ಹೇಳಬಹುದು. ಭಕ್ತರ ಭಕ್ತಿಗೆ ಬಲು ಬೇಗನೆ ಒಲಿಯುವ ಈ ಸ್ವಾಮಿಯನ್ನ ಒಂದು ಬಾರಿ ಭಕ್ತಿಯಿಂದ ಸ್ಮರಿಸಿದರೆ ಸಾಕು, ನಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡುತ್ತಾನೆ. ಬನ್ನಿ ಹಾಗಾದರೆ ಐತಿಹಾಸಿಕ ನಗರಿ ಭಟ್ಕಳದಲ್ಲಿ ನೆಲೆ ನಿಂತ ಹನುಮಂತ ದೇವರ ಬಗ್ಗೆ ತಿಳಿದುಕೊಳ್ಳೋಣ. ಬಂಧುಗಳೇ, ಭಟ್ಕಳದ ಗ್ರಾಮ ದೇವ ಚನ್ನಪಟ್ಟಣ ಹನುಮಂತ ದೇವ. ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಸುತ್ತಲೂ ಅಷ್ಟ ದಿಕ್ಕುಗಳಲ್ಲಿ ಒಂದೊಂದು ಹನುಮಂತ ದೇವಸ್ಥಾನ ಇದೆ. ಪೂರ್ವದಲ್ಲಿ ವೀರ ಮಾರುತಿ, ಆಗ್ನೇಯದಲ್ಲಿ ಕಾಸ್ಮುಡಿ ಹನುಮಂತ, ದಕ್ಷಿಣದಲ್ಲಿ ಗರಡಿ ಹನುಮಂತ, ನೈಋತ್ಯದಲ್ಲಿ ದೊಡ್ಡಕಂಠ ಹನುಮಂತ ಅಂದರೆ ಸೀಗೆ ಹನುಮಂತ, ಪಶ್ಚಿಮದಲ್ಲಿ ದಾಟಬಾಗಿಲು ಹನುಮಂತ, ವಾಯುವ್ಯದಲ್ಲಿ ಕಳಿ ಹನುಮಂತ, ಉತ್ತರದಲ್ಲಿ ಕೋಟೆ ಹನುಮಂತ ಹಾಗೂ ಈಶಾನ್ಯದಲ್ಲಿ ಮಣ್ಕುಳಿ ಹನುಮಂತ. ಹೀಗೆ ಅಷ್ಟ ದಿಕ್ಕುಗಳಲ್ಲಿ ಹನುಮಂತ ದೇವಸ್ಥಾನಗಳಿದ್ದು, ಭಟ್ಕಳದ ಸನಾತನ ಹಿಂದೂಗಳು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬರುತ್ತಿದ್ದು ತುಂಬ ವಿಶೇಷವಾಗಿದೆ. ಅದೇ ರೀತಿ ಶ್ರೀ ಶೀಗೆ ಹನುಮಂತ ದೇವರು ಮುಂಡಳ್ಳಿಯ ಸುರಭಿ ನದಿಯ ದಡದಲ್ಲಿ ನೆಲೆ ನಿಂತು ನಂಬಿದ ಭಕ್ತರ ಇಷ್ಟಾರ್ಥವನ್ನ ನೆರವೇರಿಸುತ್ತಿದ್ದು, ಜೀರ್ಣಾವಸ್ಥೆಯನ್ನು ತಲುಪಿದ್ದ ದೇವಸ್ಥಾನವನ್ನ ಗ್ರಾಮಸ್ಥರು, ಸದ್ಭಕ್ತ ಮಹನೀಯರೆಲ್ಲ ಸೇರಿ ಜೀರ್ಣೋದ್ಧಾರವನ್ನ ಮಾಡಿದ್ದು, ಶಿಲಾಮಯ ಗರ್ಭಗುಡಿಯಲ್ಲಿ ದಿನಾಂಕ 22/3/2024 ಶುಕ್ರವಾರ ವೃಷಭ ಲಗ್ನದ ಸುಮುಹೂರ್ತದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಜ್ಞಾನೇಶ್ವರಿ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಕರ್ಕಿ ಇವರ ಅಮೃತ ಹಸ್ತದಿಂದ, ಶ್ರೀ ದುರ್ಗಾ ಪರಮೇಶ್ವರಿಯ ಪರಿವಾರ ದೇವರು, ಭಟ್ಕಳದ ಅಷ್ಟ ಹನುಮಂತ ದೇವರುಗಳಲ್ಲೊಂದಾದ ಶ್ರೀ ಶೀಗೆ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಈ ದೇವಸ್ಥಾನದ ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀ ದಿನೇಶ್ ನಾಯ್ಕ್ ಮುಂಡಳ್ಳಿಯವರು ತಿಳಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಈಗ ನೋಡ್ಕೊಂಡು ಬರೋಣ. ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಪರಿವಾರ ದೇವರಾದ ಸಿಗಿ ಹನುಮಂತನ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮದ ಸುಸಂದರ್ಭ. ಸಿಗಿ ಹನುಮಂತ ಅನಾದಿ ಕಾಲದಿಂದ ಜೀಡಿನಲ್ಲಿ ನೆನೆಸಿದಂಥ ಹನುಮಂತ. ಸಿಗಿ ಅಂತ ಹೇಳಿದ್ರೆ ಜೀಡು, ಎರಡು ಅರ್ಥದಲ್ಲಿ ಅದನ್ನು ವ್ಯಾಖ್ಯಾನಿಸಲಾಗ್ತದೆ. ಸೀಮೆಯ ಭಟ್ಕಳದ ಸೀಮೆ ಅಂತೂ ಆಗ್ಬೋದು. ಹಿಂದಿನ ಕಾಲದಿಂದ ಬಂದದ್ದು ಕಂಠದ ಆಂಜನೇಯ ಅಂತ, ದೊಡ್ಡ ಕಂಠದ ಆಂಜನೇಯ ಅಂತೇಳಿ. ಭಟ್ಕಳದಲ್ಲಿ ಅಷ್ಟ ದಿಕ್ಕಿನಲ್ಲಿ 8 ಆಂಜನೇಯ ಅನಾದಿ ಕಾಲದಿಂದ ಪ್ರತಿಷ್ಠಾಪನೆ ಗೊಂಡಿದೆ. ಅದರಲ್ಲಿ ಕಾಸ್ಮಿಡಿ ಹನುಮಂತ, ಕುದುರೆ ಬೀರಪ್ಪ ಹನುಮಂತ, ದೊಡ್ಡಕಂಠದ ಹನುಮಂತ, ದಾಟಬಾಗಿಲ ಹನುಮಂತ, ಕಳಿ ಹನುಮಂತ, ವೀರಾಂಜನೇಯ, ಮಣ್ಕುಳಿ ಹನುಮಂತ, ವೀರ ಮಾರುತಿ, ಹೀಗೆ ಅಷ್ಟ ದಿಕ್ಕಿನಲ್ಲಿ 8 ಹನುಮಂತ ಪ್ರತಿಷ್ಠಾಪನೆಗೊಂಡಿದ್ದು ಅನಾದಿ ಕಾಲದಿಂದ. ಸೀಗೆ ಹನುಮಂತ ಕಳೆದ 1975 ಒಮ್ಮೆ ಪ್ರತಿಷ್ಠಾಪನೆಗೊಂಡಿದ್ದು ನಾವು ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ. ಈಗ 49 ವರ್ಷ ನಂತರ ಈಗ ಮತ್ತೊಮ್ಮೆ ಪ್ರತಿಷ್ಠಾಪನೆಗೊಂಡಿದೆ. ನೆರೆ ಬಂದಂಥ ಸಂದರ್ಭದಲ್ಲಿ ಊರನ್ನು ರಕ್ಷಣೆ ಮಾಡಿದ್ದು ಇದೇ ಹನುಮಂತ ಎನ್ನುವುದು ನಾವು ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ. ದುರ್ಗಾ ಪರಮೇಶ್ವರಿ ಪರಿವಾರ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು, ಇದು ಸಹ 400 ವರ್ಷಗಳ ಹಿಂದಿನ ಇತಿಹಾಸ. 400 ವರ್ಷಗಳ ಹಿಂದೆ ಬಲ್ಲಾಳರ ಕಾಲದಲ್ಲಿ ರಾಜಮನೆತನದವರು ಆಳಿದ್ದು, ಅಂದರೆ ಕೆಳದಿ ಚೆನ್ನಮ್ಮ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂಥ ದುರ್ಗಾ ಪರಮೇಶ್ವರಿ ದೇವಿ.
ಇದಕ್ಕೂ ಪುರಾಣ ಪ್ರಸಿದ್ಧ ಇತಿಹಾಸವಿದೆ. ಹುತ್ತದಲ್ಲಿ ಇರುವಂಥ ದುರ್ಗಾ ಪರಮೇಶ್ವರ ದೇವಿ, ಈ ಹುತ್ತದಲ್ಲಿ ಆಕಳು ಬಂದು ತನ್ನಿಂತಾನೇ ಹಾಲು ಸುರಿಸಿದಂಥ ಇತಿಹಾಸ ಇದೆ ಎಂದು ನಾವು ಹಿರಿಯರಿಂದ ಕೇಳಲ್ಪಟ್ಟಿದ್ದೇವೆ. ಈ ಒಂದು ದೇವಿಯ ಸನ್ನಿಧಿಯಲ್ಲಿ ದೇವಿಯ ಪರಿವಾರ ದೇವರಾಗಿ ಇಂದು ಹೊನ್ನಾವರದ ಕರ್ಕಿ ಮಠದ ಜ್ಞಾನೇಶ್ವರ ಸಚ್ಚಿದಾನಂದ ಭಾರತೀ ಸ್ವಾಮಿಯವರ ಅಮೃತ ಹಸ್ತದಿಂದ ಈಗ ಪ್ರತಿಷ್ಠಾಪನೆಗೊಂಡಿದೆ. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.